ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಎಆರ್ ಕೃಷ್ಣಮೂರ್ತಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಿದ ಬಳಿಕ ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡಿ ಈ ವೇಳೆ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಮಾತನಾಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ, ಬನ್ನಿ. ಆ ಒಂದು ಶಿಕ್ಷಕರ ಭವನಕ್ಕೆ ನಿವೇಶನವನ್ನು ಮಂಜೂರನ್ನು ಮಾಡಿಕೊಳ್ಳುವುದಕ್ಕೆ ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ತಿಳಿಸುವಂತ ತೀರ್ಮಾನವನ್ನು ನಾವೀಗಾಗಲೇ ಮಾಡಿದ್ದೆ. ಇದು ನಿಮ್ಮೆಲ್ಲರೂ ಕೂಡ ಈ ಒಂದು ಶಿಕ್ಷಕ ದಿನಾಚರಣೆಯ ನಿಮಿತ್ತ ಶುಭ ಸಂದೇಶ ಉಡುಗೊರೆಗೆ ಅದರ ಭೂಮಿ ಪೂಜೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಆ ಆದೇಶ ಪ್ರತಿ ಬಂದ ಮೇಲೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಯಾವ ಒಂದು ಶಿಕ್ಷಕರ ಭವನದ ಭೂಮಿ ಪೂಜೆಯನ್ನು ಕೂಡ ನಾನು ಮಾಡುವಂತ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು 5ನೇ ತಾರೀಕು ನಡೆಯಬೇಕಾಗಿದೆ ಅಂತ ಈ ಒಂದು ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು. ಆದರೆ ನಿಮ್ಮ ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಗಿದ್ದು ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ವಿವಿಧ ಕ್ರೀಡೆಯಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಶಿಕ್ಷಕರಿಗೂ ಕೂಡ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಗಿದ್ದು ಈ ಸಂದರ್ಭದಲ್ಲಿ ಬಿಒ ಮಾರಯ್ಯ, ಬಿಆರ್ಸಿ ನಂಜುಂಡಯ್ಯ, ಟೌನ್ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮಿ, ಸದಸ್ಯರಾದ ರವಿ ಸೇರಿದಂತೆ ಸಿಒ ಮಹೇಶ್ ಕುಮಾರ್ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಸಮಾಜವಾದಿ, ಜಾತ್ಯಾತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಸ್ವಾತಂತ್ರ್ಯವನ್ನು ಬರೆಯುವಂತೆ ಮಾಡುವುದಕ್ಕಾಗಿ ಸಮಿತಿ ಈಗ ಅಧ್ಯಕ್ಷ ಯಾವ ಕಡೆಗೆ ಹೋಗ್ತಾನೆ ಆ ಕಡೆಗೆ ಭಾರತದ ಶಿಕ್ಷಣ ನೀತಿ ಡಿಸೈಡ್ ಆಗುವಂತ ಒಂದು ಅದ್ಭುತಗಳಿಗೆ ಅಮೃತಗಳಿಗೆ ಅದು ಸಾಮಾನ್ಯ ಅಲ್ಲ. ಒಬ್ಬ ವ್ಯಕ್ತಿ ಮೇಲೆ ಡಿಸೈಡ್ ಆಗುವಂತ ಸಂದರ್ಭ ಆಗ ನಾನು ಮೆಕ್ಕಾದ್ರೆ ಆ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು ಅಂತ 5 ಜನರ ಗುಂಪಿತ್ತಲ್ಲ ಅವರು ಪರ ನಿಂತ್ಕೋತಾನ. ಹಂಗಾಗಿ ಇದು 6, ಇದು 5 ಯಾಕೋ ಬೇಡ ಬ್ರದರ್, 6-5 ಆಗುತ್ತೆ. ಹಂಗಾಗಿ ನಾಡು ಮೇಘಾಲಯ ಒಂದು ತೀರ್ಮಾನವೇ ಅಂತಿಮ ಆಗುತ್ತೆ. ಅದನ್ನು ಆಧರಿಸಿ 1835ನೇ ಇಸವಿಯಲ್ಲಿ ವಿಲಿಯಂ ಬೆಂಟಿಂಕ್ ಒಂದು ಸಾರ್ವಜನಿಕವಾದಂತಹ ಶಿಕ್ಷಣ ನೀತಿಯನ್ನು ಅನೌನ್ಸ್ ಮಾಡ್ತಾನೆ. ಅದೇ ಫಸ್ಟ್ ಇಂಡಿಯಾದಲ್ಲಿ ಎಜುಕೇಶನ್ ನ ಗೌರ್ಮೆಂಟ್ ಕೈಗೆ ತಗೊಂಡು ಒಂದು ಪಾಲಿಸಿಯನ್ನು ಮಾಡಿದ್ದು ಫಸ್ಟ್ 1835ನೇ ಇಸವಿ. ಅಲ್ಲಿವರೆಗೂ ಸರ್ಕಾರ ಪ್ರಜೆಗಳಿಗೆ ಎಜುಕೇಶನ್ ಕೊಡುವಂತ ಸಿಸ್ಟಮ್ ಇದ್ದಿರಲಿಲ್ಲ. ಸುಮಾರು 2000 ವರ್ಷಗಳನ್ನೇ ಇದ್ದಿರಲಿಲ್ಲ ಭಾರತದಲ್ಲಿ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.